ಅಭಿಪ್ರಾಯ ನಮ್ಮ ಅಭಿಪ್ರಾಯ ಪಕ್ಕಾ ವರ್ತೂರ್ ಪ್ರಕಾಶ್ ಬೇಕು ಅಷ್ಟೇ. ಸಿದ್ದರಾಮಯ್ಯ ಬಂದ್ರೆ ಸೋಲಿಸ್ತೀರಾ? ಸಿದ್ದರಾಮಯ್ಯ ಬಂದ್ರೆ ಸೋಲ್ಸೋದೆ ಬೇಕಾಗಿಲ್ಲ ನಮ್ಗೆ, ಎಲ್ಲೋ ಇರೋನ್ ನಾವು ಓಟ್ ಹಾಕಲ್ಲ, ಇಲ್ಲಿ ಇರೋನ್ ಕೈಗೆ ಸಿಗ್ತಾನೆ ಪಟ್ಟಂತ. ಆ ಟೈಮ್ಗೆ ಯಾರು ಬುದ್ಧಿ ಕೊಟ್ರ ಅವ್ರಿಗೆ ಹಾಕ್ತೀರಿ. ಹಾಯ್ ನಮಸ್ಕಾರ, ನಮ್ಮ ಹೆಸರು ಐಡಿಯಾ ಮಂಜು, ಆರ್ ವೈ ನ್ಯೂಸ್. ಇವತ್ತು ನಾವು ಕೋಲಾರಲ್ಲಿದ್ದೀವಿ, ಕೋಲಾರದ ಬಸವನತ್ತ ಗ್ರಾಮದಲ್ಲಿದ್ದೀವಿ. ಸೊ ಇವತ್ತು ಜನಾಭಿಪ್ರಾಯ ಕಾರ್ಯಕ್ರಮ ಅಂತೇಳಿ ಒಂದು ಸಮೀಕ್ಷೆ ಮಾಡ್ತಾ ಇದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಈ ನಡುವೆ ಇತ್ತೀಚೆಗೆ ಮಾಧ್ಯಮದಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ವರ್ತೂರ್ ಪ್ರಕಾಶ್ ಮತ್ತು ಸಿದ್ದರಾಮಯ್ಯ ಬೇಕಾ ವರ್ತೂರ್ ಪ್ರಕಾಶ್ ಬೇಕಾ ಅನ್ನೋ ಒಂದು ನಾವು ಇವತ್ತು ಸುದ್ದಿಯನ್ನು ಕೇಳಿದ್ವಿ. ಸೊ ಈ ಒಂದು ಸಂದರ್ಭದಲ್ಲಿ ವರ್ತೂರ್ ಪ್ರಕಾಶ್ ಮತ್ತು ಸಿದ್ದರಾಮಯ್ಯ ಇವರಿಬ್ಬರಲ್ಲಿ ಯಾರು ಬೇಕು ಅನ್ನೋ ಒಂದು ಸಮೀಕ್ಷೆಯನ್ನು ಇವತ್ತು ನಾವು ಶುರು ಮಾಡಿದ್ವಿ. ಆ ಸಮೀಕ್ಷೆಯಲ್ಲಿ ನಮ್ಮ ಜೊತೆ ಮತದಾರರಿದ್ದಾರೆ. ಸೊ ಮತದಾರರು ಯಾವ ರೀತಿ ಹೇಳ್ತಾರೆ ಅಥವಾ ಇನ್ ಕೇಸ್ ಸಿದ್ದರಾಮಯ್ಯನವರು ಬಂದರೆ ಅವ್ರನ್ನ ಗೆಲ್ಲಿಸ್ತಾರಾ ಅಥವಾ ಸ್ಥಳೀಯರಾದಂಥ ವರ್ತೂರ್ ಪ್ರಕಾಶ್ನವ್ರನ್ನ ಗೆಲ್ಲಿಸ್ತಾರಾ, ಅವರಿಬ್ಬರಲ್ಲಿ ಯಾರನ್ನ ಗೆಲ್ಲಿಸ್ತಾರೆ, ಯಾರು ಬೇಕು ವರ್ತೂರ್ ಪ್ರಕಾಶ್ ಬೇಕಾ ಸಿದ್ದರಾಮಯ್ಯ ಬೇಕಾ ಅನ್ನೋ ಒಂದು ಸಮೀಕ್ಷೆಯನ್ನು ಇವತ್ತು ನಾವು ಶುರು ಮಾಡಿದ್ವಿ. ಆ ಸಮೀಕ್ಷೆಯಲ್ಲಿ ನಮ್ಮ ಜೊತೆ ಮತದಾರರಿದ್ದಾರೆ, ಬನ್ನಿ ಕೇಳೋಣ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಯೋಚನೆ ಮಾಡಿದವಾಗ ಅವರು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವರನ್ನು ಅವರು ತೊಡಗಿಸ್ಕೊಳ್ಬೇಕು. ಇಲ್ಲಿ ಸ್ಥಳೀಯವಾಗಿ ನಾವು ಸ್ಥಳೀಯ ಲೀಡರ್ಗಳು ಯಾರಿರ್ತಾರೆ ಅವ್ರು ಬಂದರೆ ಉತ್ತಮ ಅಂತೇಳಿ ನಮ್ಮ ಅಭಿಪ್ರಾಯ. ಕೋಲಾರಿಗೆ ಸಿದ್ದರಾಮಯ್ಯ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಸ್ಥಳೀಯರಾದಂತ ವರ್ತೂರ್ ಪ್ರಕಾಶ್ ಅವರು ಇದ್ದಾರೆ. ಸೊ ಈ ಬಾರಿ ಸಿದ್ದರಾಮಯ್ಯನ ಏನಾದರೂ ಬಂದರೆ ಅವ್ರಿಗೆ ಓಟ್ ಹಾಕ್ತೀರಾ ವರ್ತೂರ್ ಪ್ರಕಾಶ್ಗೆ ಹಾಕ್ತೀರಾ? ಆ ಟೈಮ್ಗೆ ಯಾರು ಬುದ್ಧಿ ಕೊಟ್ರೆ ಅವ್ರಿಗೆ ಹಾಕ್ತೀರಿ. ಮತ್ತೊಬ್ಬರು ಮತದಾರ ನಮ್ಮ ಜೊತೆ ಇದ್ದಾರೆ. ಸೊ ಈಗ ಕೋಲಾರಲ್ಲಿ ಚುನಾವಣೆ ಚುರುಕು ಶುರುವಾಗಿದೆ. ಸೊ ಸಿದ್ದರಾಮಯ್ಯ ಬೇಕಾ ವರ್ತೂರ್ ಪ್ರಕಾಶ್ ಬೇಕಾ ಅನ್ನೋ ಒಂದು ಸುದ್ದಿ ಅರಳ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಸಮೀಕ್ಷೆಯಲ್ಲಿ ಇಬ್ಬರಲ್ಲಿ ಯಾರು ಬೇಕು ಅನ್ನೋ ಒಂದು ಇವತ್ತು ಸಮೀಕ್ಷೆ ಮಾಡ್ತಾ ಇದ್ದೀವಿ. ಬೆಸ್ಟ್ ಯಾವ್ದು? ಬಸವನತ್ತ ಗ್ರಾಮದಲ್ಲಿ ಇದೀವಿ. ಈ ಬಸವನತ್ತ ಗ್ರಾಮದಲ್ಲಿ ಕುರುಬ ಜನಾಂಗದವರು ಇದ್ದಾರೆ, ಬೇರೆ ಬಿಟ್ಟು ಬೇರೆ ಇನ್ಯಾವ ಜಾತಿ ಇಲ್ಲ, ಇಲ್ವಲ್ಲ? ಬರೀ ಕುರುಬರೇ ಇದ್ದಾರೆ. ಇವತ್ತು ನಾವು ಕುರುಬರನ್ನೇ ಡಾರ್ಚ್ ಮಾಡ್ತಾ ಇದೀವಿ. ಆ ಕುರುಬನ ರೀಚ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇವಾಗ ಸಿದ್ದರಾಮಯ್ಯ ಬೇಕಾ ವರ್ತೂರ್ ಬೇಕಾ ಅನ್ನೋದು ಇವತ್ತು ಅವರೇ ಹೇಳ್ತಾರೆ. ಅವ್ರ ಬಾಯಲ್ಲಿ ಯಾರು ವ್ಯಕ್ತಿ ಆ ವ್ಯಕ್ತಿ ಹೆಸರು ಬರುತ್ತೋ ಕೇಳೋಣ. ಅಣ್ಣ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮಂಜುನಾಥ. ಮಂಜುನಾಥ್, ಮಂಜುನಾಥ್ ಅಣ್ಣ ಏನ್ ಮಾಡ್ತೀರಾ? ನಾವು ಕಾಲೇಜ್ಗೆ ಹೋಗ್ತೀವಿ. ನೀವು ಕಾಲೇಜ್ ಗೊತ್ತಾ ಇದ್ರಾ? ಮೆಡಿಕಲ್ ಕಾಲೇಜ್ಗೆ. ಮೆಡಿಕಲ್ ಕಾಲೇಜ್? ಮೆಡಿಕಲ್ ಕಾಲೇಜ್ ಏನ್ ಮಾಡ್ತೀರಾ? ಮೆಡಿಕಲ್ ಕಾಲೇಜಲ್ಲಿ ಪ್ಲಂಬರ್ ಕೆಲಸ ಮಾಡ್ತೀವಿ. ಪ್ಲಂಬರ್? ಇವತ್ತು ಮೆಡಿಕಲ್ ಕಾಲೇಜ್ಗೆ ಹೋಗುವಂತ ಮಂಜುನಾಥ್ ಅಣ್ಣವ್ರು ನಮ್ಮ ಜೊತೆ ಇದ್ದಾರೆ. ಮೆಡಿಕಲ್ ಕಾಲೇಜಲ್ಲಿ ಪ್ಲಂಬರ್ ಕೆಲಸ ಮಾಡ್ತಾರೆ. ಸೊ ನಾವು ಇವತ್ತು ನಿಮ್ಮೂರಿಗೆ ಬಂದಿದ್ವಿ. ಸೊ ಇಲ್ಲಿ ಒಂದು ಎರಡು ಹೆಸರು ಶುರುವಾಗಿದೆ ಕೋಲಾರಲ್ಲಿ ಚುನಾವಣೆಗೆ. ಹೌದು. ಸಿದ್ದರಾಮಯ್ಯ ಬೇಕಾ ವರ್ತೂರ್ ಬೇಕಾ ಅನ್ನೋದು ನಮ್ಮ ಸಮೀಕ್ಷೆ ಬಂದಿದ್ವಿ ಇವತ್ತು. ನಮ್ಮ ಸಮೀಕ್ಷೆಯಲ್ಲಿ ನಿಮಗೆ ಸಿದ್ದರಾಮಯ್ಯ ಬೇಕಾ ವರ್ತೂರ್ ಬೇಕಾ? ವರ್ತೂರ್ ಬೇಕು. ಯಾಕೆ ಬೇಕು? ಕೆಲಸ ಮಾಡಿಸಿದಾರಲ್ಲ, ಬೇಜಾನ್ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಂದ್ರೆ ಇನ್ನು ಕೆಲಸ ಮಾಡ್ತಾರಲ್ಲ, ಅವ್ರು ಸಿಎಂ ಆಗ್ತಾರೆ ಮುಂದೆ, ಇವರು ಎಂಎಲ್ ಆಗ್ತಾರೆ, ಆದ್ರೆ ನಿಮ್ಗೆ ಇಬ್ಬರಿಗೂ ಆಪೋಸಿಟ್ ಬರುತ್ತೆ. ಒಟ್ಟಾರೆ ನೀವು ಸಿದ್ದರಾಮಯ್ಯ ಬಗ್ಗೆ ನಾನು ಒಂದು ಹೇಳ್ತೀನಿ ಹೇಳಿ. ಈ ಮೂಲಕ ಈ ಕೋಲಾರಿಗೆ ಸಿದ್ದರಾಮಯ್ಯ ಬರೋದಾ ಬೇಡ? ಬರ್ತಾರೆ ಅವರು, ಸಿಎಂ ಆಗಿ ಬರ್ತಾರೆ. ಅಲ್ಲ ನಾನು ಹೇಳೋದು ಶಾಸಕರ ಸ್ಥಾನಕ್ಕೆ, ಇಲ್ಲಿ ಶಾಸಕರು ಬರೋದು ವರ್ತೂರು, ಇಲ್ಲಿ ಸ್ಥಳೀಯರು ವರ್ತೂರ್ ಪ್ರಕಾಶ್ ಇದಾರೆ. ಹೌದು. ಇವ್ರ ಮೀರ್ ಅವ್ರೇನಾದ್ರು ಬಂದ್ರೆ ಅವ್ರನ್ನ ಗೆಲ್ಲಿಸ್ತೀರಾ ಇವ್ರನ್ನ ಗೆಲ್ಲಿಸ್ತೀರಾ? ಇವ್ರನ್ನ ಗೆಲ್ಸ್ಬೇಕು. ಯಾರನ್ನ? ವರ್ತೂರ್ನ. ನಿಮ್ಮ ಅಭಿಪ್ರಾಯ ವರ್ತೂರ್ನ ಗೆಲ್ಸ್ಬೇಕು ಅಂದ್ರೆ ವರ್ತೂರ್ ಪ್ರಕಾಶ್ ಒಂದೇ ಜನಾಂಗದವರು, ಸಿದ್ದರಾಮಯ್ಯನವರು ಒಂದೇ ಜನಾಂಗದವರು, ಇವರಿಬ್ಬರಲ್ಲಿ ಯಾರು ಬೇಕು, ಯಾರನ್ನ ಇವರೆಲ್ಲ ಆಯ್ಕೆ ಮಾಡ್ತಾರೆ ಅನ್ನೋದು ಇವತ್ತು ನಾವು ಸಮೀಕ್ಷೆ ಮಾಡ್ತಾ ಇದೀವಿ. ನಮ್ಮ ಸಮೀಕ್ಷೆಯಲ್ಲಿ ಮತ್ತೊಬ್ಬರು ಹಿರಿಯರಿದ್ದಾರೆ. ಸೊ ಅವ್ರು ಯಾವ ರೀತಿ ಹೇಳ್ತಾರೆ? ಅಣ್ಣ ನಮ್ಮ ನಮಸ್ತೆ. ನಮಸ್ತೆ ಸರ್. ಸೊ ಕೋಲಾರಿಗೆ ಸಿದ್ದರಾಮಯ್ಯ ಬರ್ತಾರೆ ಅಂತ ಸುಮಾರು ಜನ ಹೇಳ್ತಾ ಇದಾರೆ. ಹೌದು. ಸೊ ಬರೋದೋ ಬಿಡೋದೋ ಅದು ಪ್ರಶ್ನೆ, ಸದ್ಯಕ್ಕಿಲ್ಲ. ಹೌದು. ಸೊ ಇನ್ ಕೇಸ್ ನಮ್ಮ ಕೋಲಾರಿಗೆ ಸ್ಥಳೀಯರು ವರ್ತೂರ್ ಪ್ರಕಾಶ್ ಇದಾರೆ, ಸೊ ಅವ್ರನ್ನ ಬಿಟ್ಟು ಏನಾದ್ರು ಸಿದ್ದರಾಮಯ್ಯ ಬಂದಾಗ ಅವ್ರನ್ನ ಗೆಲ್ಲಿಸ್ತೀರಾ ಅಥವಾ ಸೋಲಿಸ್ತೀರಾ? ಈಗ ವರ್ತೂರ್ ಪ್ರಕಾಶ್ ಅವರು 2 ಸಾರಿ MLA ಆಗಿದ್ದಾರೆ. ನಮ್ಮ ಊರೆಲ್ಲ ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲೇ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೆ ರಸ್ತೆಗಳು ಮಾಡಿದ್ದಾರೆ. ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ. ಯಾರನ್ನ? ವರ್ತೂರ್ ಪ್ರಕಾಶ್ ಅವ್ರನ್ನ. ಒಟ್ಟಾರೆ ನಿಮ್ಮ ಅಭಿಪ್ರಾಯ ವರ್ತೂರ್ ಪ್ರಕಾಶ್ ಇರಬೇಕು. ಮತ್ತೆ ಸಿದ್ದರಾಮಯ್ಯನವ್ರು ಬಂದರೆ, ಸಿದ್ದರಾಮಯ್ಯನವ್ರು ಬಂದು ಬರ್ಬೆ ಅವ್ರ ಪಾಪ ಎಲ್ಲಿ ಬಂದು ಬರ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಅವರು, ಯಾವ ಇದ್ರಲ್ಲಿ ಹೇಳಿಲ್ಲ ಅವರು. ಕೆಲವು ಲೀಡರ್ಸ್ ಮಾತ್ರ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಬರೋಣ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಯಾಕೆ ತೀರ್ಮಾನ ಮಾಡಿದ್ದಾರೆ ಅಂತಂದರೆ, ಅವರು ಬೆಳೆ ಬೇಯಿಸ್ಕೊಳೋದಕ್ಕೆ, ಏನು ಬೆಳೆ ಬೇಯಿಸ್ ಗೆಲ್ಲಬೇಕು. ಅವ್ರು ಸೋಲ್ತಾರೆ, ಕೆಲವು ಲೀಡರ್ಸ್ ಸೋಲ್ತಾರೆ ಈ ಸಾರಿ. ಅವರು ನಾವು ಸೋಲ್ತೀವಿ, ಅದರಿಂದನೂ ಅವ್ರನ್ನ ಕರ್ಕೊಂಬಂದು ಹಾಕಿದ್ರೆ ನಮಗೆ ಹಿಂದುಳಿದ ವರ್ಗದ್ದು ಓಟ್ಸ್ ಎಲ್ಲ ಬೀಳ್ತದೆ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡು ಅವ್ರನ್ನ ಕರೀತಾ ಇದ್ದಾರೆ. ಅವ್ರು ಎಲ್ಲಿನೂ ಹೇಳಿರಲ್ಲ ನಾನು ಬರ್ತೀನಿ ಅಂತ, ಎಲ್ಲಿ ಹೇಳಿರಲ್ಲ. ಅವರು ನಾವು ಸೋಲ್ತೀವಿ, ಅದರಿಂದನೂ ಅವ್ರನ್ನ ಕರ್ಕೊಂಬಂದು ಹಾಕಿದ್ರೆ ನಮಗೆ ಹಿಂದುಳಿದ ವರ್ಗದ್ದು ಓಟ್ಸ್ ಎಲ್ಲ ಬೀಳ್ತದೆ ಅಂತ ಹೇಳಿಬಿಟ್ಟು ಅವರು ತೀರ್ಮಾನ ಮಾಡ್ಕೊಂಡು ಅವ್ರನ್ನ ಕರೀತಾ ಇದ್ದಾರೆ. ಅವ್ರು ಎಲ್ಲಿನೂ ಹೇಳಿರಲ್ಲ ನಾನು ಬರ್ತೀನಿ ಅಂತ, ಎಲ್ಲಿ ಹೇಳಿರಲ್ಲ. ಅವ್ರು ಬರೋದೂ ಇಲ್ಲ. ಯಾರು ಸರ್ವಿಸ್ ಮಾಡಿದ್ದಾರೆ, ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಸೊ ಇಂಥ ವ್ಯಕ್ತಿನ ನಾವು ಬಿಟ್ಟು ನಾವು ಬೇರೆ ವ್ಯಕ್ತಿ ಯಾರು ಬಂದರೂ ನಾವು ಗೆಲ್ಲಿಸೋದಿಲ್ಲ. ಈ ಕೋಲಾರಲ್ಲಿ ವರ್ತೂರ್ ಪ್ರಕಾಶ್ಗೆ ಎಲ್ಲ ಕಡೆಯಿಂದನೂ ಮತ ಬರುತ್ತೆ.
ಎಲ್ಲಾ ಧರ್ಮ ಎಲ್ಲಾ ಜಾತಿ ಕಡೆಯಿಂದ ಕೂಡ ಮತ ಬರುತ್ತೆ ಯಾಕಪ್ಪಂದ್ರೆ ಅವರು ಉತ್ತಮವಾದಂತ ಸೇವೆ ಮಾಡಿದ್ದಾರೆ ಸೋ ಹೀಗಾಗಿ ನಾವು ವತ್ತೂರು ಪ್ರಕಾಶ್ ಅವರನ್ನ ಯಾವುದೇ ಪಕ್ಷಕ್ಕೆ ಹೋದರೂ ಕೂಡ ಬಿಜೆಪಿ ಆಗಿರಬಹುದು ಕಾಂಗ್ರೆಸ್ ಆಗಿರಬಹುದು ಅಥವಾ ಇಂಡಿಪೆಂಡೆಂಟ್ ಆಗಿರಬಹುದು ಅವರು ಎಲ್ಲೇ ಕಂಟೆಸ್ಟ್ ಮಾಡಿದ್ರು ಕೂಡ ಅವರನ್ನ ಗೆಲ್ಸ್ತೀವಿ ಅಂತ ನಮ್ಮ ಗ್ರಾಮದವರು ಹೇಳ್ತಿದ್ದಾರೆ ಮತ್ತೊಬ್ಬ ಮತದಾರ ನಮ್ಮ ಜೊತೆ ಇದ್ದಾರೆ ಅವರು ಯಾವ ರೀತಿ ಹೇಳ್ತಾರೋ ಬನ್ನಿ ಕೇಳೋಣ ಒಟ್ಟಾರೆ ನಿಮ್ಮ ಅಭಿಪ್ರಾಯ ಯಾರು ನಮ್ಮ ಅಭಿಪ್ರಾಯ ಪಕ್ಕಾ ವತ್ತೂರು ಪ್ರಕಾಶ್ ಬೇಕು ಅಷ್ಟೇ ಸಿದ್ದರಾಮಯ್ಯ ಬಂದ್ರೆ ಸೋಲಿಸ್ತೀರಾ ಸಿದ್ದರಾಮಯ್ಯ ಬಂದ್ರೆ ಸೋಲ್ಸದೆ ಬೇಕಾಗಿಲ್ಲ ನಮ್ಕ ಎಲ್ಲೋ ಇರೋನ್ ನಾವು ಓಟಾಕಲ್ಲ ಇಲ್ಲಿರೋನ್ ಕೈ ಸಿಕ್ತಂತ ಪಟ್ಟಂತ ಅಭಿಪ್ರಾಯ ಯಾರು ನಮ್ಮ ಅಭಿಪ್ರಾಯ ಪಕ್ಕಾ ವತ್ತೂರು ಪ್ರಕಾಶ್ ಬೇಕು ಅಷ್ಟೇ ಸಿದ್ದರಾಮಯ್ಯ ಬಂದ್ರೆ ಸೋಲಿಸ್ತೀರಾ ಸಿದ್ದರಾಮಯ್ಯ ಬಂದ್ರೆ ಸೋಲ್ಸದೆ ಬೇಕಾಗಿಲ್ಲ ನಮ್ಕ ಎಲ್ಲೋ ಇರೋನ್ ನಾವು ಓಟಾಕಲ್ಲ ಇಲ್ಲಿರೋನ್ ಕೈ ಸಿಕ್ತಂತ ಪಟ್ಟಂತ ಇಂತಹ ಹಲವಾರು ವಿಡಿಯೋಗಳನ್ನು ನೋಡಲು ಆರ್ವೈ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಆರ್ವೈ ನ್ಯೂಸ್ ಪ್ರತಿಕ್ಷಣ ನಿಮ್ಮೊಂದಿಗೆ